ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ 2023 ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಕೂಡ ಪ್ರಕಟಣೆಗೊಂಡಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. 20-21 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂಡ ಬರೆಯೋಕ್ಕೆ ಹೋಗ್ತಾಯಿದ್ದಾರೆ. ಇಲ್ಲಿ ಪರೀಕ್ಷೆ ಮುಗಿದ ನಂತರ May 21 6 ಗಂಟೆಯಿಂದ 24 May 24 ರಾತ್ರಿ 12 ಗಂಟೆವರೆಗೂ ನಿಮಗೆ ತಿದ್ದುಪಡಿ ಮಾಡಲು ಈ ಹಿಂದೆ ಅವಕಾಶ ನೀಡಿತ್ತು. ಅದರ ಬಗ್ಗೆ ಕೂಡ ಕೆ ಇ ಅವರು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಕೆ ಇ ಕಾರ್ಯನಿರ್ವಾಹಕರಾದ ಡೈರೆಕ್ಟರಾದ ರಮ್ಯಾ ಮೇಡಮ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು May 21-24 ಮಾಹಿತಿ ತಿದ್ದುಪಡಿಯನ್ನು ಕೂಡ ಮಾಡಬಹುದು, ಅಂದರೆ ನಿಮ್ಮ ಅಪ್ಲಿಕೇಶನನ್ನು ಕೂಡ ಎಡಿಟ್ ಮಾಡಬಹುದು ವಿದ್ಯಾರ್ಥಿಗಳು. ಇಲ್ಲಿ ಫಲಿತಾಂಶ ಪ್ರಕಟಿಸುವ ಮುಂಚೆನೇ ನಿಮಗೆ ಬಿಡ್ತಾಯಿದ್ದಾರೆ. ಇದು ಫೈನಲ್ ಡಿಸಿಷನ್, ಅಂದರೆ ಕೊನೆಯ ಅವಕಾಶ ಆಗಿರ್ತದೆ ಅಂತೇಳಿ ನಿಮ್ಮ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಕೊನೆಯ ಅವಕಾಶ, ಫಲಿತಾಂಶಕ್ಕೂ ಮುಂಚೆ ನಿಮಗೆ ತಿದ್ದುಪಡಿ ಮಾಡಲು ಅವಕಾಶ ಕೂಡ ಕಲ್ಪಿಸಿದ್ದಾರೆ. ಸಿ ಇ ಟಿ 2023 ಫಲಿತಾಂಶ ಘೋಷಣೆ ಆದ ಮೇಲೆ ಯಾವುದೇ ಕಾರಣಕ್ಕೂ ಅರ್ಜಿಯಲ್ಲಿನ ಮಾಹಿತಿ ತಿದ್ದುಪಡಿ ಮಾಡಲು ಅಥವಾ ಮೀಸಲಾತಿ ಕ್ಲೇಮ್ ಮಾಡಲು ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮೇಯ್ನಾಗಿ ಇದು ಕಾನ್ಸಂಟ್ರೇಟ್ ಮಾಡಿ. ಇನ್ ಕೇಸ್ ನೀವು ಈಗಲೇ ಎಡಿಟ್ ಮಾಡಿಲ್ಲ ಅಂದರೆ, ನೀವು ಫಲಿತಾಂಶ ಬಂದ ನಂತರ ಯಾವುದೇ ರೀತಿ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಅದೇ ರೀತಿ ನಿಮ್ಮ ಮೀಸಲಾತಿ ಕೂಡ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಮಾಹಿತಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಿ ನೀವು ಇದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ನೀಡಿರುತ್ತೆ.